ಮನುಷ್ಯರೆಲ್ಲರ ದೇಹವು ಒಂದೇ ರೀತಿಯಾಗಿ ಇರೋದಿಲ್ಲ. ಒಬ್ಬೊಬ್ಬರ ದೇಹವು ಒಂದೊಂದು ರೀತಿಯಲ್ಲಿರುವುದು. ಇದು ಕೇವಲ ಅವರ ದೇಹ ವಿನ್ಯಾಸ ಮಾತ್ರವಲ್ಲದೆ ತ್ವಚೆಯೂ ಕೂಡ ಭಿನ್ನವಾಗಿರುತ್ತದೆ. ಇದರಲ್ಲಿ ಕೆಲವರ ಚರ್ಮವು ತುಂಬ ಒಣ ಹಾಗೂ ಚರ್ಮ ಕಿತ್ತು ಬರುವಂತಹ ರೀತಿಯಲ್ಲಿದ್ದರೆ, ಇನ್ನೂ ಕೆಲವರ ಚರ್ಮವು ತುಂಬ ಎಣ್ಣೆಯಂಶ ಹಾಗೂ ಇನ್ನೂ ಕೆಲವರದ್ದು ಸೂಕ್ಷ್ಮ ಚರ್ಮವಾಗಿರುತ್ತೆ. ಆದರೆ ಎಣ್ಣೆಯಂಶದಿಂದ ಕೂಡಿರುವ ಚರ್ಮ ಆರೈಕೆ ಮಾಡುವುದು ತುಂಬ ಕಠಿಣದ ಕೆಲಸ ಆಗಿರುತ್ತೆ. ಎಣ್ಣೆಯಂಶವಿರುವ ಚರ್ಮದ ನಿರ್ವಹಣೆ ಮಾಡಲು ನಿತ್ಯವೂ ಶ್ರಮ ವಹಿಸಬೇಕು. ಯಾಕೆಂದರೆ ನೀವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಟಿಶ್ಯೂ ಪೇಪರ್, ಮೇಕಪ್ ಸಾಮಗ್ರಿ, ಲೋಷನ್ ಮತ್ತು ಸೆರಮ್ಗಳನ್ನು ಹಿಡಿದುಕೊಂಡು ಬರಬೇಕಾಗುತ್ತೆ. ಆದರೆ ನೀವು ಇದನ್ನು ಶಾಶ್ವತವಾಗಿ ನಿವಾರಣೆ ಮಾಡುವ ಬಗ್ಗೆ ಎಂದಾದರೂ ಆಲೋಚನೆ ಮಾಡಿದ್ದೀರಾ? ನಿಮ್ಮ ಚರ್ಮಕ್ಕೆ ಎಣ್ಣೆಯಂಶದಿಂದ ಮುಕ್ತಿ ನೀಡಿ ಅದು ತುಂಬ ಒಳ್ಳೆಯ ರೀತಿಯಿಂದ ಉಸಿರಾಡಲು ಅವಕಾಶ ನೀಡಿದರೆ ಆಗ ಹೇಗಿರಬಹುದು? ಇದಕ್ಕಾಗಿ ನೀವು ಸರಳವಾಗಿರುವಂತಹ ಕೆಲವು ಮನೆಮದ್ದುಗಳನ್ನು ಬಳಸ್ಕೊಳ್ಬೇಕು. ಇದರ ಫಲಿತಾಂಶ ಸ್ವಲ್ಪ ನಿಧಾನವಾದರೂ ಶಾಶ್ವತ ಪರಿಹಾರ ಒದಗಿಸುವುದು. ಬಾದಾಮಿ ಬಳಸ್ಕೊಂಡು ತ್ವಚೆಯ ಆರೈಕೆ ಹೇಗೆ ಮಾಡಬಹುದು ಅಂತ ನಾವು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀವಿ. ತ್ವಚೆಗೆ ಬಾದಾಮಿಯ ಲಾಭಗಳು. ಆಂಟಿ ಆಕ್ಸಿಡೆಂಟ್, ಕೊಬ್ಬಿನಾಂಶ ಮತ್ತು ಕುಶಾಗ್ರಮತಿ ಗುಣ ಹೊಂದಿರುವಂತಹ ಬಾದಾಮಿಯು ಎಣ್ಣೆಯುಕ್ತ ಚರ್ಮದ ನಿವಾರಣೆಗೆ ಅತ್ಯುತ್ತಮ ಪರಿಹಾರವೆನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಚರ್ಮಕ್ಕೆ ಬಾದಾಮಿಯಿಂದ ಸಿಗಬಹುದಾದ ಎಷ್ಟೋ ಲಾಭಗಳು ನಮಗೆ ತಿಳಿದಿರೋದಿಲ್ಲ. ಮೊಡವೆ ಹಾಗೂ ಬೊಕ್ಕೆಗಳ ನಿವಾರಣೆಗೆ ಎಣ್ಣೆಯುಕ್ತ ಚರ್ಮದ ನಿವಾರಣೆ. ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಕೋಶಗಳ ಹಾನಿಗಳಿಂದ ತಡೆಯುವುದು, ವಯಸ್ಸಾಗುವ ಲಕ್ಷಣಗಳನ್ನು ಇದು ತಡೆಯುವುದು, ಚರ್ಮವು ಮಾಯಿಶ್ಚರೈಸ್, ಆರೋಗ್ಯ ಮತ್ತು ಕಾಂತಿಯುತ ಆಗಿರುವಂತೆ ನೋಡಿಕೊಳ್ಳುವುದು. ಮತ್ತು ಬಾದಾಮಿ ಪ್ಯಾಕ್ ತಯಾರಿಸೋದು ಹೇಗೆ? ಬೇಕಾಗುವ ಸಾಮಗ್ರಿಗಳು: 5-6 ಬಾದಾಮಿ, 1 ಚಮಚ ಮುಲ್ತಾನಿ ಮಟ್ಟಿ, 1 ಚಮಚ ಜೇನುತುಪ್ಪ, 1 ಚಮಚ ಮೊಸರು, 1 ಚಮಚ ಹಸಿ ಹಾಲು. ತಯಾರಿಸುವ ವಿಧಾನ: ರಾತ್ರಿ ಮಲಗುವ ಮುನ್ನ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಲು ಹಾಕಿ, ಬೆಳಿಗ್ಗೆ ಎದ್ದ ಬಳಿಕ ಇದನ್ನು ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಬಳಿಕ ಅದನ್ನು ಬದಿಗಿಡಿ. ಈಗ ಒಂದು ಪಿಂಕಾಣಿ ತೆಗೆದುಕೊಂಡು ಅದಕ್ಕೆ ಹೇಳಿದಷ್ಟು ಪ್ರಮಾಣದ ಮುಲ್ತಾನಿ ಮಟ್ಟಿ ಮತ್ತು ಜೇನುತುಪ್ಪ ಹಾಕಿ ಎರಡು ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಿ. ಇದರ ಬಳಿಕ ಮೊಸರು ಹಾಕೊಂಡು ಎಲ್ಲವನ್ನು ಸರಿಯಾಗಿ ಮಿಶ್ರಣ ಮಾಡಿಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಹಾಲು ಹಾಕಿ ಮಿಶ್ರಣ ಮಾಡಿ. ಇದರ ಬಳಿಕ ಬಾದಾಮಿ ಪೇಸ್ಟ್ ತೆಗೆದುಕೊಂಡು ಅದನ್ನು ಮಿಶ್ರಣಕ್ಕೆ ಸೇರಿಸಿಕೊಳ್ಳಿ. ಎಲ್ಲವನ್ನು ಮತ್ತೆ ಜೊತೆಗೆ ಮಾಡಿ ರುಬ್ಬಿಕೊಳ್ಳಿ. ಈ ಪ್ಯಾಕ್ ಅನ್ನು ಮುಖ ಮತ್ತು ಕುತ್ತಿಗೆಗೆ ಬ್ರಷ್ ಬಳಸಿಕೊಂಡು ಹಚ್ಚಿಕೊಳ್ಳಿ. ಕಣ್ಣು, ಕಿವಿ ಮತ್ತು ಬಾಯಿಗೆ ಇದನ್ನು ಹಚ್ಚಿಕೊಳ್ಬೇಡಿ. 15-20 ನಿಮಿಷಗಳ ಕಾಲ ಪ್ಯಾಕ್ ಹಾಗೆ ಇರಲಿ. ಇದರ ಬಳಿಕ ನೀವು ಅದನ್ನು ತಣ್ಣನೆಯ ನೀರಿನಿಂದ ತೊಳೆಯಿರಿ. ಉತ್ತಮ ಫಲಿತಾಂಶ ಪಡೆಯಲು ನೀವು ವಾರದಲ್ಲಿ 2 ಸಲ ಮಾಡೋದು ಉತ್ತಮ. ನಿಯಮಿತವಾಗಿ ಬಾದಾಮಿ ಫೇಸ್ ಮಾಸ್ಕ್ ಬಳಸುವುದರಿಂದ ಕಾರಣ ತ್ವಚೆಯು ನಯವಾಗಿರುತ್ತದೆ. ಬಾದಾಮಿಯು ಪೋಷಣೆ ನೀಡುವುದು ಮತ್ತು ಚರ್ಮಕ್ಕೆ ಎಲ್ಲ ವಿಧದಿಂದ ತೇವಾಂಶ ನೀಡುವುದು. ಮುಲ್ತಾನಿ ಮಟ್ಟಿ ತ್ವಚೆಯಲ್ಲಿರುವ ಹೆಚ್ಚುವರಿ ಎಣ್ಣೆಯನ್ನು ತೆಗೆಯುವುದು ಮತ್ತು ಚರ್ಮದ ಸಮಸ್ಯೆ ಅಂತ್ಯ ಮಾಡುವುದು. ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ನಂಜು ನಿರೋಧಕ ಗುಣಗಳನ್ನು ಹೊಂದಿರುವ ಜೇನುತುಪ್ಪವು ತ್ವಚೆಯಲ್ಲಿರುವಂತಹ ಅತಿಯಾದ ಎಣ್ಣೆ ಅಂಶವನ್ನು ತೆಗೆಯುವುದು ಮತ್ತು ಚರ್ಮವು ಮೃದುವಾಗಿರುವಂತೆ ಮಾಡುತ್ತದೆ. ಇದು ನೈಸರ್ಗಿಕವಾಗಿ ಚರ್ಮಕ್ಕೆ ಮಾಯಿಶ್ಚರೈಸರ್ ನೀಡಿ ಕಾಪಾಡುತ್ತದೆ. ಇನ್ನು ಒಬ್ಬೊಬ್ಬರ ದೇಹಸ್ಥಿತಿ ಒಂದೊಂದು ಥರ ಇರೋದ್ರಿಂದ ಇದನ್ನು ಬಳಸುವ ಮೊದಲು ಸ್ಕಿನ್ ಟೆಸ್ಟ್ ಮಾಡೋದು ಉತ್ತಮ. ಇನ್ನೆಷ್ಟು ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ. ಕೀಪ್ ವಾಚಿಂಗ್ ಏಯೋ ಟಿವಿ ಕನ್ನಡ. ದಿಸ್ ಇಸ್ ಅರ್ಷಿತಾ ಸೈನಿಂಗ್ ಆಫ್. ಬೈ ಬೈ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.